ಓಕೆ, ಪ್ರಕ್ರಿಯೆಗಳು. ಬಿಬಿಎಂಪಿಯ ಚುನಾವಣೆ ನಡೀತಾ ಇದೆ, ಅದರಲ್ಲಿ ಉಪಮೇಯರ್ ಮತ್ತು ಮೇಯರ್ ಚುನಾವಣೆ. ಅದರಲ್ಲಿ ಆರಂಭದಲ್ಲಿ ಈಗ ಮೇಯರ್ ಚುನಾವಣೆಯ ಪ್ರಕ್ರಿಯೆಗಳು ಒಂದು ಹಂತದಲ್ಲಿ ಅರ್ಧ ಭಾಗ ಮುಗಿದಿದೆ. ಅದು ಆರ್ ಎಸ್ ಸತ್ಯನಾರಾಯಣ್ ಕಾಂಗ್ರೆಸ್ ಪರ ಅಭ್ಯರ್ಥಿಯನ್ನು ನಿಂತಿದ್ರು, ಕಣಕ್ಕಿಳಿದಿದ್ರು. ಅವರ ಪರವಾಗಿ ಎಷ್ಟು ಜನ ಇದ್ದಾರೆ, ವಿರೋಧವಾಗಿ ಎಷ್ಟು ಜನ ಇದ್ದಾರೆ ಅನ್ನೋ ಮತ ಚಲಾವಣೆಗಳನ್ನು ಈಗಾಗಲೇ ಮಾಡಲಾಗಿದೆ. ಅವರ ಸಹಿಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಈಗ ನಡೀತಾ ಇರುವಂಥ ಪ್ರಕ್ರಿಯೆ ಏನು ಅಂತಂದರೆ, ಗೌತಮ್ ಜೈನ್ ಬಿಜೆಪಿಯ ಅಭ್ಯರ್ಥಿ, ಕಣಕ್ಕಿಳಿದಿದ್ದವಂಥವರು ಮೇಯರ್ ಚುನಾವಣೆಗೆ, ಅವರ ಪರವಾಗಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಈಗ ಅಲ್ಲಿ ಸಹಿಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಕೈ ಎತ್ತುವ ಮೂಲಕವಾಗಿ ಮತ ಚಲಾವಣೆಯನ್ನು ಮಾಡಲಾಯಿತು. ಕೈ ಎತ್ತಿದಂಥವರು ಯಾರ್ಯಾರಿದ್ದಾರೆ ಪರವಾಗಿ ಅವರೆಲ್ಲ ಸಹಿಯನ್ನು ಈಗ ಪಡ್ಕೊಳ್ಳಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಕೌಂಟ್ಗಳನ್ನು ಕೂಡ ಮಾಡಲಾಗ್ತಾ ಇದೆ, ಪರವಾಗಿ ಎಷ್ಟು ಜನ ಇದ್ದರು ಏನು ಅಂತ ಹೇಳಿ. ತುಂಬ ಹೊತ್ತಾಗಲಿಕ್ಕಿಲ್ಲ, ಇನ್ನೊಂದು 15 ನಿಮಿಷದಲ್ಲಿ ಎಲ್ಲವೂ ಕೂಡ ಪ್ರಕ್ರಿಯೆಗಳು ಮುಗಿಯುತ್ತೆ. ಓಕೆ, ಕ್ಷಮೆ ಇರಲಿ. ಈಗ ಒಂದು ಕಡೆಗೆ ಮತ ಚಲಾವಣೆ ಏನಾಗಿದೆ ಅದೆಲ್ಲವೂ ಕೂಡ ಪರಾಗಿ ಯಾರು ಮತವನ್ನು ಹಾಕಿದ್ರು ಅವರ ಎಲ್ಲ ಸಹಿಯನ್ನು ಪಡೆದುಕೊಂಡು ಅದನ್ನು ಕೌಂಟ್ ಮಾಡಿದ್ದಾರೆ. ಎಷ್ಟು ಮತಗಳು ಗೌತಮ್ ಜೈನ್ ಅವರ ಪರವಾಗಿ ಮತಗಳು ಬಿದ್ದಿದೆ ಅನ್ನೋದನ್ನು ಕೌಂಟ್ ಮಾಡಿ ಆ ನಂಬರ್ಸ್ಗಳನ್ನು ಎಲ್ಲವನ್ನು ಕೂಡ ಅಲ್ಲಿ ನೀಡಲಾಗುತ್ತೆ. ಪ್ರಾದೇಶಿಕ ಆಯುಕ್ತರು ಯಾರಿದ್ದಾರೆ ಅವರ ಕೈಯಲ್ಲಿ, ಹರ್ಷಗುಪ್ತಾ ಅವರು, ಅವರ ಕೈಯಲ್ಲಿ ನೀಡಲಾಗುತ್ತೆ. ಆದರೆ ಇನ್ನೂ ಒಂದು ಪ್ರಕ್ರಿಯೆಯಲ್ಲಿ ಇದೆ, ಅದು ವಿರೋಧ. ಮತ ಪರವಾಗಿ ಎಷ್ಟು ಬಂದಿದೆ ಅನ್ನೋದ್ರ ಮೇಲೇ ಡಿಸೈಡ್ ಮಾಡೋಕ್ಕಾಗಲ್ಲ, ವಿರೋಧಗಳು ಎಷ್ಟು ಮತಗಳು ಬಿದ್ದಿದೆ ಅನ್ನೋದನ್ನು ಕೂಡ ನಂಬರನ್ನು ಕೊಡಬೇಕಾಗುತ್ತೆ. ಅದು ನಿಯಮದ ಪ್ರಕಾರವೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಈಗ ವಿರೋಧವಾಗಿ ಎಷ್ಟು ಜನ ಮತವನ್ನು ಹಾಕಿದ್ದಾರೆ ಅನ್ನೋದನ್ನು ಕನ್ಸಿಡರ್ ಮಾಡ್ತಾರೆ, ಅದನ್ನು ಕೂಡ ಸಹಿಯನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಸರಿಸುಮಾರಾಗಿ ಇನ್ನೊಂದು 15-20 ನಿಮಿಷದಲ್ಲಿ ಆ ಪ್ರಕ್ರಿಯೆ ಕೂಡ ಮುಗಿಯುತ್ತೆ. ಅಲ್ಲಿ ನೀವು ನೋಡ್ತಾ ಇದ್ರೆ ಕೌಂಟ್ ಮಾಡ್ತಾ ಇದ್ರೆ ಎಷ್ಟು ಜನ ಪರವಾಗಿ ಮತವನ್ನು ಹಾಕಿದ್ದಾರೆ ಅಂತ. ಈಗ ವಿರೋಧವಾಗಿ ಎಷ್ಟು ಜನ ಮತವನ್ನು ಹಾಕ್ತಾರೆ ಅನ್ನೋದನ್ನು ಕೈ ಎತ್ತುವ ಮೂಲಕ ಮತ ಚಲಾವಣೆಯನ್ನು ಮಾಡ್ತಾರೆ, ಅದನ್ನೂ ಕೂಡ ಸಹಿ ಹಾಕಿಸ್ಕೊಳ್ತಾರೆ. ಆ ಕೌಂಟನ್ನು ಕೂಡ ಮಾಡಿ ಅದನ್ನು ಮೇಲ್ಗಡೆ ಕುಳಿತಿದ್ದಾರಲ್ಲ ಹರ್ಷ ಗುಪ್ತ ಅವರ ಕೈಯಲ್ಲಿ ನೀಡ್ತಾರೆ. ಓಕೆ, ಈಗ ಒಂದು ಕೌಂಟನ್ನು ಎಲ್ಲ ಕೊಟ್ಟಿದ್ದಾರೆ, ಈಗ ಅನೌನ್ಸ್ ಮಾಡ್ತಾರೆ. ಇನ್ನು ವಿರೋಧವಾಗಿ ಎಷ್ಟು ಮತಗಳಿದೆ ಅದನ್ನು ಕೂಡ ಅನೌನ್ಸ್ ಮಾಡಿ ವಿರೋಧದ ಮತಗಳನ್ನು ಕೂಡ ಚಲಾವಣೆಯನ್ನು ಮಾಡೋಕ್ಕೆ ಹೇಳ್ತಾರೆ, ಅದನ್ನು ಕೂಡ ಮತಗಳನ್ನು ಸಹಿಯನ್ನು ಹಾಕಿಸ್ಕೊಳ್ತಾರೆ. ನೋಡ್ತಾ ಇದ್ದಿದ್ದು ಈಗ ಪರವಾಗಿ ಬಿದ್ದಿರುವಂಥ ಮತಗಳ ಕೌಂಟನ್ನು ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಪ್ರಕ್ರಿಯೆ, ವಿರೋಧವಾಗಿ ಎಷ್ಟು ಮತಗಳು ಬಿದ್ದಿದೆ ಅನ್ನೋದನ್ನು ಕೂಡ ನೋಡ್ತಾರೆ.
ಈಗ ಶ್ರೀ ಗೌತಮ್ ಕುಮಾರ್ ಅವರ ವಿರುದ್ಧವಾಗಿ ಕೈ ಎತ್ತುವ ಮೂಲಕ ಮತ್ ಚಲಾಯಿಸಬೇಕು. ತಗೊಳ್ಳಿ ಸಿಗ್ನೇಚರ್.
ಓಕೆ, ಈಗ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯೋ ಹಂತಕ್ಕೆ ಬಂದು ತಲುಪಿದೆ. ಈಗ ಅಲ್ಲಿ ಸತ್ಯನಾರಾಯಣ ಅವರ ಪರ ಮತ್ತು ವಿರೋಧವಾಗಿ ಮತ ಚಲಾವಣೆ ಎಷ್ಟಾಗಿದೆ ಅನ್ನೋದನ್ನು ಕೂಡ ಕೌಂಟ್ ಮಾಡಿದ್ದಾರೆ. ಇನ್ನು ಗೌತಮ್ ಜೈನ್ ಬಿಜೆಪಿ ಅಭ್ಯರ್ಥಿ ಅವರ ಪರವಾಗಿಯೂ ಕೂಡ ಎಷ್ಟು ಮತ ಆಗಿದೆ, ವಿರೋಧವಾಗಿ ಎಷ್ಟು ಮತಗಳಾಗಿದೆ ಅನ್ನೋದನ್ನು ಕೌಂಟ್ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಆಗಿ ಈಗ ಬಹುತೇಕವಾಗಿ ಬಿಜೆಪಿಯ ಅಭ್ಯರ್ಥಿ ಗೌತಮ್ ಜೈನ ಬೆಂಗಳೂರಿನ ನೂತನ ಮೇಯರ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಪಕ್ಷೇತರರು ನಿರ್ಣಾಯಕವಾಗಿದ್ದರು, 7 ಪಕ್ಷೇತರಿದ್ದಾರೆ, ಹಾಗಾಗಿ 5 ಜನ ಈಗ ಬಿಜೆಪಿ ಪರವಾಗಿ ಹಾಕಿದ್ದಾರೆ. ಓಕೆ, ಈಗ ಮತ ಚಲಾವಣೆ ಆಗಿದೆ, ಸಹಿಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಪರವಾಗಿ ಇರುವಂತವ್ರದ್ದಾಗೋಗಿದೆ, ವಿರೋಧವಾಗಿ ಗೌತಮ್ ಜೈನ್ ಅವರ ವಿರೋಧವಾಗಿ ಎಷ್ಟು ಮತಗಳಿದೆ ಅವರ ಸಹಿಯನ್ನು ಹಾಕಿ ಅದನ್ನ ಲೆಕ್ಕವನ್ನು ಹಾಕ್ತಾ ಇದ್ದಾರೆ. ಎಲ್ಲ ಪ್ರಕ್ರಿಯೆಗಳು ಈಗಾಗಲೇ ಮುಗಿದಿದೆ, 90% ಪ್ರಕ್ರಿಯೆ ಮುಗಿದಿದೆ, 10% ಮಾತ್ರ ಪ್ರಕ್ರಿಯೆ ಬಾಕಿ ಇದೆ. 5 ನಿಮಿಷದೊಳಗಡೆ ಎಲ್ಲವೂ ಕೂಡ ಅನೌನ್ಸ್ ಆಗುತ್ತೆ. 249 ಸದಸ್ಯರು ಹಾಜರಾಗಿದ್ದಾರೆ, ಅದರಲ್ಲಿ JDS-ನವರಿಬ್ಬರು ಬಂಡಾಯವಾಗಿ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಆ ಮತಗಳು ಯಾರ ಪರವಾಗಿ ಬಿದ್ದಿದ್ದಾವೆ ಅನ್ನೋದನ್ನು ನೋಡಬೇಕಾಗಿದೆ. ಮ್ಯಾಜಿಕ್ ನಂಬರ್ 125 ಬೇಕಾಗಿದೆ, ಬಿಜೆಪಿ ಕಡೆ 125 ಇದೆ. ಬಟ್ ಕಾಂಗ್ರೆಸ್ JDS ಎರಡನ್ನೂ ಸೇರಿದರೆ 125 ಏನೋ ಇದೆ, ಬಟ್ ಇಬ್ಬರು ಹೊರಗಡೆ ಆಚೆ ಹೋಗಿರೋದ್ರಿಂದ 123 ಅವರ ಬಳಿ ಇದೆ. ಬಟ್ ಪಕ್ಷೇತರರು ಹಾಕಿದರೆ ಮತವನ್ನು ಹಾಕಿದ್ದಿದ್ರೆ ಕಾಂಗ್ರೆಸ್ ಮತ್ತು JDS-ನ 4 ವರ್ಷ ಏನು ಅವರೇ ಅಧಿಕಾರದ ಗದ್ದುಗೆಯನ್ನು ಹಿಡ್ಕೊಂಡು ಬಂದಿದ್ರು, ಮೇಯರ್ ಸ್ಥಾನವನ್ನು ಅಲಂಕರಿಸಿದ್ರು. ಈಗ ಕೊನೆಯ ಅವಧಿಯಲ್ಲಿ ಅವರು ಅದನ್ನು ಹಿಡ್ಕೊಳ್ಬಹುದಾಗಿತ್ತು. ಬಟ್ ಪಕ್ಷೇತರರಲ್ಲಿ 7 ಜನ ಪಕ್ಷೇತರರು, ಅಲ್ಲಿ 5 ಜನ ಪಕ್ಷೇತರರು ಬಿಜೆಪಿ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಹಾಗಾಗಿನೇ ಈಗ ಬಿಜೆಪಿ ಅಭ್ಯರ್ಥಿ ಗೌತಮ್ ಜೈನ್ ಬಹುತೇಕವಾಗಿ ಬೆಂಗಳೂರಿನ ಮೊದಲ ಪ್ರಜೆ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಅಧಿಕೃತವಾಗಿ ಈಗ ಅದನ್ನು ಘೋಷಣೆಯನ್ನು ಮಾಡ್ತಾರೆ. ಗೌತಮ್ ಜೈನ್ ಪರವಾಗಿ ಎಷ್ಟು ಮತಗಳ ಬಿತ್ತು, ವಿರೋಧವಾಗಿ ಎಷ್ಟು ಬಿತ್ತು, ಇನ್ನು RSS ಸತ್ಯನಾರಾಯಣ ಕಾಂಗ್ರೆಸ್ ಪರ ಅಭ್ಯರ್ಥಿಗೆ ಎಷ್ಟು ಪರವಾಗಿ ಬಿತ್ತು, ಎಷ್ಟು ವಿರೋಧವಾಗಿ ಬಿತ್ತು ಅನ್ನೋದನ್ನು ನೋಡ್ತಾರೆ. ಅಲ್ಲಿ ಆಲ್ರೆಡಿ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಗೌತಮ್ ಜೈನ್ ಅವರು ಅವರಿಗೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇರೋಂಗೆ ಲಕ್ಷಣಗಳು ಕಾಣಿಸ್ತಾ ಇದೆ. ಘೋಷಣೆಯೊಂದೇ ಬಾಕಿ ಇದೆ, ಎಲ್ಲರೂ ಕೂಡ ಕಾಂಗ್ರಾಚುಲೇಷನ್ಸ್ ಮಾಡ್ತಾರೆ, ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಒಂದು ರೀತಿಯಾಗಿ ಈಗಾಗಲೇ ಸಂಭ್ರಮಾಚರಣೆಯನ್ನು ಮಾಡುವಂಥ ರೀತಿಯಲ್ಲಿ ಎಲ್ಲ ಕಾಣಿಸ್ತಾ ಇದೆ. 4 ವರ್ಷದಿಂದಲೂ ಕೂಡ ದೋಸ್ತಿ ಅಂದರೆ ಕಾಂಗ್ರೆಸ್ ಮತ್ತು JDS-ನೇ ಮೇಯರ್ ಹುದ್ದೆಯನ್ನು ಅಲಂಕರಿಸ್ಕೊಂಡು ಬಂದಿತ್ತು. ಕೊನೆಯ ಅವಧಿಯಲ್ಲಿ ಈಗ BJP ಅದನ್ನು ಅಲಂಕರಿಸೋಕೆ ಮುಂದಾಗಿದೆ. ರಾಜ್ಯದಲ್ಲೂ ಕೂಡ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದನೇ ಪಕ್ಷೇತರರು ಆ ಕಡೆಗೆ ಫೇವರ್ ಆಗಿ ಓಟನ್ನು ಮಾಡಿದಂಗೆ ಕಾಣಿಸ್ತಾ ಇದೆ. ಸೊ ಈಗ ಗೌತಮ್ ಜೈನ್ ಅವರಿಗೆ ಎಲ್ಲರೂ ಕೂಡ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ತಾವೇ ಸ್ವತಃ ಎಲ್ಲ ಕಡೆಯೂ ಹೋಗಿ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಓಟನ್ನು ಮಾಡಿದ್ದಕ್ಕೆ ಗೌತಮ್ ಜೈನ್ ಅವರು ಹೋಗ್ತಾ ಇರೋದಿನ ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿದೆ. ಬಟ್ ಅವರೇ ಬೆಂಗಳೂರಿನ ಮೊದಲ ಪ್ರಜೆ ಅನ್ನೋದರಲ್ಲಿ ಈಗ ಅನುಮಾನವೇ ಇಲ್ಲ. ನೋಡಿ ಅಲ್ಲಿ.